गुड मॉर्निंग स्टूडेंट्स, टुडे आई एम गोइंग टू स्टार्ट द न्यू लेसन बाय डॉक्टर बी आर अम्बेडकर ऑन द वे टू गोरेगांव. दिस इज एन एक्सट्रैक्ट फ्रॉम द ऑटोबायोग्राफी ऑफ Dr. B.R. Ambedkar waiting for a visa. ಇವತ್ತು ನಾನು ನಿಮಗೆ ಮೂರನೇ ಲೆಸನ್ ಆದಂತಹ ಆನ್ ದ ವೇ ಟು ಗೋರೆಗಾಂವ್ ಶುರು ಮಾಡ್ತಾ ಇದ್ದೀನಿ. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಘಟನೆಯಿಂದ ತೆಗೆದುಕೊಂಡಂತಹ ಒಂದು ಘಟನೆಯಾಗಿದೆ. ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆತ್ಮಕಥೆಯಾದಂತಹ ವೇಟಿಂಗ್ ಫಾರ್ ಅ ವೀಸಾ ಇಂದ ಎಕ್ಸ್ಟ್ರಾಕ್ಟ್ ಅಂದರೆ ತೆಗೆದುಕೊಂಡು ಅದರ ಒಂದು ಪಾರ್ಟ್, ದಟ್ ಈಸ್ ದ ಒನ್ ಪಾರ್ಟ್ ಆಫ್ ಆಟೋಬಯೋಗ್ರಫಿನ ನಿಮಗೆ ಇಟ್ಟಿದ್ದಾರೆ. ಯು ಆಲ್ ಫೆಮಿಲಿಯರ್ ವಿತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಸ್ ಬ್ಯಾಕ್ಗ್ರೌಂಡ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 14th April 1891 ಜನಿಸ್ತಾರೆ. ಈಸ್ ಅ ಇನ್ಸ್ಪಿರೇಷನಲ್ ಫಿಗರ್ ಆ್ಯಂಡ್ ಹೂ ಇನ್ಸ್ಪೈರ್ಡ್ ಆಲ್ ಆಕ್ಟಿವಿಸ್ಟ್ ಹೂ ಫಾಟ್ ಅಗೇನ್ಸ್ಟ್ ಎನಿ ಸಾರ್ಟ್ ಆಫ್ ಡಿಸ್ಕ್ರಿಮಿನೇಷನ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ರೀತಿಯಾದಂತಹ ಹಲವಾರು ಹೋರಾಟಗಳಿಗೆ ಬುನಾದಿ ಮತ್ತು ದಾರಿದೀಪ ಆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಹು ಫಾಟ್ ಅಗೇನ್ಸ್ಟ್ ದ ಡಿಸ್ಕ್ರಿಮಿನೇಷನ್. ಇಟ್ ಕ್ಯಾನ್ ಬಿ ಅ ಡಿಸ್ಕ್ರಿಮಿನೇಷನ್ ಹ್ಯಾಪನಿಂಗ್ ಇನ್ ದ ಸೋಷಲ್, ಪೊಲಿಟಿಕಲ್ ಆರ್ ದ ಇಂಡಿವಿಜುವಲ್. ಯಾವುದೇ ಆದಂತಹ ಒಂದು ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಅಂದರೆ ಗೆ ಹೋರಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ರೀತಿಯಾದಂಥ ಹೋರಾಟಗಳಿಗೆ ಯಾರಾದರೂ ಸ್ಫೂರ್ತಿ ಇದ್ದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಈ ವಾಸ್ ಎ ಪೊಲಿಟಿಷಿಯನ್ ಆ್ಯಂಡ್ ಅ ಸೋಷಿಯಲ್ ರಿಫಾರ್ಮರ್ ಹು ಚಾಂಪಿಯನ್ಡ್ ದ ದಲಿತ್ ಮೂಮೆಂಟ್ ಇನ್ ಇಂಡಿಯಾ, ಕ್ಯಾಂಪೇನ್ಡ್ ಅಗೇನ್ಸ್ಟ್ ದ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಅನ್ಟಚಬಿಲಿಟಿ. ಈಸ್ ನಾಟ್ ಓನ್ಲಿ ಲಾ ಮಿನಿಸ್ಟರ್ ಆರ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಈಸ್ ಆಲ್ಸೋ ಅ ಪೊಲಿಟಿಷಿಯನ್ ಆ್ಯಂಡ್ ಅ ಸೋಷಿಯಲ್ ರಿಫಾರ್ಮರ್ ಆ್ಯಂಡ್ ಅ ಎಕನಾಮಿಸ್ಟ್ ಆ್ಯಂಡ್ ಅ ಫೆಮಿನಿಸ್ಟ್ ಆ್ಯಂಡ್ ಅ ಜ್ಯೂರಿಸ್ಟ್, ಜರ್ನಲಿಸ್ಟ್ ಆ್ಯಂಡ್ ಅ ವೆಲ್ ನೋನ್ ರೈಟರ್ ಆ್ಯಂಡ್ ಹೂ ಫಾಟ್ ಅಗೇನ್ಸ್ಟ್ ದ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಅನ್ಟಚಬಿಲಿಟಿ. You all know that he obtained his degree in economics and political science from Bombay University. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರು ಕೇವಲ ಭಾರತದ ಸಂವಿಧಾನದ ಶಿಲ್ಪಿ ಮಾತ್ರ ಅಲ್ಲ, ಇವರು ಒಬ್ಬ ಅತ್ಯುತ್ತಮವಾದ ಅರ್ಥಶಾಸ್ತ್ರಜ್ಞ, ಒಬ್ಬ ಮಹಿಳಾವಾದಿ, ಕಾರ್ಮಿಕ ಪರವಾದಂಥ ಹೋರಾಟ, ಕಾನೂನನ್ನ ರೂಪಿಸಿದವರು, ಅತ್ಯುತ್ತಮವಾದ ಬರಹಗಾರ, ಅತ್ಯುತ್ತಮವಾಗಿ ಪತ್ರಿಕೆ ಬರಹಗಾರ ಕೂಡ ಆಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಈ ಒಬ್ಟೈನ್ ಇಸ್ ಡಿಗ್ರಿ ಇನ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಫ್ರಮ್ ಬಾಂಬೆ ಯೂನಿವರ್ಸಿಟಿ ಆ್ಯಂಡ್ ಮೂವ್ ಟು ಕೊಲಂಬಿಯಾ ಯೂನಿವರ್ಸಿಟಿ ಇನ್ ನ್ಯೂಯಾರ್ಕ್ ಸಿಟಿ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಎಜುಕೇಷನ್. ಇವರು ಪೋಸ್ಟ್ ಗ್ರ್ಯಾಜುಯೇಷನ್ ಎಜುಕೇಷನ್ಗೆ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಇವರು ಬಾಂಬೆ ಯೂನಿವರ್ಸಿಟಿಯಲ್ಲಿ ಇಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸಲ್ಲಿ ಇವರು ಡಿಗ್ರಿನ ಪಡೆದುಕೊಂಡಿರ್ತಾರೆ. ಈ ಮೇಜರ್ಡ್ ಇನ್ ಎಕನಾಮಿಕ್ಸ್ ಆ್ಯಂಡ್ ಅದರ್ ಸಬ್ಜೆಕ್ಟ್ ಸಚ್ ಆಸ್ ಸೋಷಾಲಜಿ, ಹಿಸ್ಟ್ರಿ, ಫಿಲಾಸಫಿ ಆ್ಯಂಡ್ ಆಂಥ್ರೋಪಾಲಜಿ. ಇವರು ಕೇವಲ ಇದ್ರನ್ನ ಮಾತ್ರನೇ
ಡಿಗ್ರಿನ ಪಡೆದುಕೊಂಡಿರಲಿಲ್ಲ. ಇತಿಹಾಸ, ಸಮಾಜಶಾಸ್ತ್ರ ಮತ್ತು ತತ್ವಶಾಸ್ತ್ರ ಮತ್ತು ಮಾನವಶಾಸ್ತ್ರ ಇದ್ರ ಎಲ್ಲರ ಬಗ್ಗೆನೂ ದೀರ್ಘವಾಗಿ ಅಧ್ಯಯನ ಮಾಡಿರ್ತಾರೆ. ಯು ಆಲ್ ನೋ ದಟ್ ವಾಟ್ ಈಸ್ ದ ಡಿಗ್ರಿ ಆಫ್ ಅಂಬೇಡ್ಕರ್. ಒಂದು ಫುಲ್ ಪೇಜ್ ಬರ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಪೂರ್ಣ ಅವರ ಏನೇನು ಓದಿದ್ರು, ಅವ್ರದ ಎಜುಕೇಷನ್ ಬಗ್ಗೆ ಒಂದು ಪೂರ್ತಿ ಪೇಜ್ ನಿಮಗೆ ಸಿಗ್ತದೆ. ಅಷ್ಟು ಪುಸ್ತಕ ಪ್ರೀತಿ ಮತ್ತು ಅಪಾರ ಜ್ಞಾನ ಇದ್ದಂತಹ ಒಬ್ಬ ವ್ಯಕ್ತಿ, ಓದಿನ ಮೇಲೆ ಅಪಾರ ಜ್ಞಾನ ಇದ್ದಂಥ, ಅಪಾರ ಭಕ್ತಿ ಅಂದರೆ ಗೌರವ ಇದ್ದಂತಹ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ಆಲ್ಸೋ ಪ್ರೆಸೆಂಟೇಜ್ ಈಸ್ ಡೆಸರ್ಟೇಷನ್, ದಟ್ ಈಸ್ ದ ಥೀಸಿಸ್ ಆನ್ ಏನ್ಷಿಯಂಟ್ ಇಂಡಿಯನ್ ಕಾಮರ್ಸ್. ಒಂದು ಏನ್ಷಿಯಂಟ್ ಇಂಡಿಯನ್ ಕಾಮರ್ಸ್ ಅನ್ನೋದ್ರ ಬಗ್ಗೆ ಒಂದು ಡೆಸರ್ಟೇಷನ್ ಕೂಡ ಬರೆದಿರ್ತಾರೆ. ಒಂದು ಈ ಸೆಕೆಂಡ್ ಡೆಸರ್ಟೇಷನ್ ವಾಸ್ ಆನ್ ನ್ಯಾಷನಲ್ ಡಿವಿಡೆಂಟ್ ಆಫ್ ಇಂಡಿಯಾ. ಇವರ ಸೆಕೆಂಡ್ ಡೆಸರ್ಟೇಷನ್ ಬಂದರೂ ಅಂದರೆ ಪ್ರೌಢ ಪ್ರಬಂಧ ಅಂತ ಏನು ಹೇಳ್ತೀರಿ, ಅದು ಬಂದು ನ್ಯಾಷನಲ್ ಡಿವಿಡೆಂಟ್ ಆಫ್ ಇಂಡಿಯಾ, ಆ ಹಿಸ್ಟಾರಿಕ್ ಆ್ಯಂಡ್ ಅನಾಲಿಟಿಕಲ್ ಸ್ಟಡಿ. ಇನ್ ಅಕ್ಟೋಬರ್ 1916 ಈ ಜಾಯಿನ್ ದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಆಲ್ಸೋ ಎನ್ರೋಲ್ಡ್ ಫಾರ್ ದ ಬಾರ್ ಕೋರ್ಸ್ ಇನ್ ಗ್ರೇಸ್ ಇನ್. ಈ ರಿಸೀವ್ಡ್ ಇಸ್ ಪಿ ಎಚ್ ಡಿ ಇನ್ ಎಕನಾಮಿಕ್ಸ್ ಇನ್ 1927. ಯು ಆಲ್ ನೋ ಪಿ ಎಚ್ ಡಿ ಇಸ್ ಕನ್ಸಿಡರ್ಡ್ ಟು ಬಿ ಹೈಯೆಸ್ಟ್ ಅವಾರ್ಡ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಈ ರಿಸೀವ್ಡ್ ಇಸ್ ಪಿ ಎಚ್ ಡಿ ಇನ್ ಎಕನಾಮಿಕ್ಸ್ ಇನ್ 1927. ಈಸ್ ದಿಸ್ ಇಸ್ ನಾಟ್ ದ ಓನ್ಲಿ ಪಿ ಎಚ್ ಡಿ, ಈ ಆಲ್ಸೋ ಗೇನ್ಡ್ ಮೆನಿ ಪಿ ಎಚ್ ಡಿಸ್ ಇನ್ ಎಸ್ ಲೈಫ್ ಟೈಮ್. After the independence of 1947, Ambedkar was invited to serve as the nation's first law minister and as a chairman of constitution drafting committee. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂಬೇಡ್ಕರ್ರು ಭಾರತ ದೇಶದ ಮೊದಲ ಸ್ವಾತಂತ್ರ್ಯದ ನಂತರ ಮೊದಲ ಲಾ ಮಿನಿಸ್ಟರ್, ಕಾನೂನು ಮಂತ್ರಿ ಆಗಿದ್ದವರು, ಹಾಗೂ ಭಾರತದ ಸಂವಿಧಾನ ರಚನೆಯಲ್ಲಿ ಭಾರತ ಸಂವಿಧಾನದ ಶಿಲ್ಪಿ ಅಂತ ಕೂಡ ನಾವು ಭಾರತದ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ದಿಸ್ ವಾಸ್ ನಾಟ್ ಅ ಆರ್ಡಿನರಿ ಜಾಬ್ ಫಾರ್ ಹಿಮ್. ಇಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಆಫ್ ರೈಟಿಂಗ್ ಅ ಕಾನ್ಸ್ಟಿಟ್ಯೂಷನ್ ಫಾರ್ ಅ ಬಿಗ್ ಕಂಟ್ರಿ ಲೈಕ್ ಇಂಡಿಯಾ. ಇದು ಕೇವಲ ಸಾಮಾನ್ಯವಾದಂತಹ ಒಂದು ಕೆಲಸವಾಗಿರಲಿಲ್ಲ, ಇದು ಅತ್ಯಂತವಾದಂತಹ ಕಠಿಣವಾದಂತಹ ಕೆಲಸ ಆಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಅವ್ರಿಗೆ. ಇದನ್ನು ಅತ್ಯಂತ ಜರೂರಾಗಿ ಹಾಗೂ ಅತ್ಯಂತ ಪ್ರಬಲವಾಗಿ ಅತ್ಯುತ್ತಮವಾಗಿ ಮಾಡಿದವರ ಇದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಕೊಡುಗೆ ಸಾಕಷ್ಟಿದೆ. ಇನ್ 1956 ಈ ಕನ್ವರ್ಟೆಡ್ ಟು ಬುದ್ಧಿಸಮ್, ವಿಚ್ ಲೆಡ್ ಟು ದ ರಿವೈವಲ್ ಆಫ್ ಬುದ್ಧಿಸಮ್ ಇನ್ ಇಂಡಿಯಾ ಆ್ಯಂಡ್ ಆಲ್ಸೋ ಇನ್ಸ್ಪೈರ್ಡ್ ದ ದಲಿತ್ ಬಹುಜನ್ ಮೂಮೆಂಟ್ ಇನ್ ಇಂಡಿಯಾ. ಲೇಟರ್ ಆನ್ ಈ ಡಿಸೈಡೆಡ್ ದಟ್ I should convert into Buddhism. Your way to Goregaon, the present lesson I told you before, this is an extract from an autobiography by Dr. B.R. Ambedkar, Waiting for a Visa. This story is about untouchability experienced by Dr. B. R. Ambedkar in his childhood. ನಾನು ಮುಂಚೆನೆ ಹೇಳಿದಾಗೆ ದಿಸ್ ಇಸ್ ಅನ್ ಎಕ್ಸ್ಟ್ರಾಕ್ಟ್, ಇದನ್ನು ಆಟೋಬಯೋಗ್ರಫಿ ವೇಟಿಂಗ್ ಫಾರ್ ಅ ವೀಸಾದಿಂದ ತೆಗೆದುಕೊಳ್ಳೋದಾಗಿದೆ. ಈ ಕಥೆಯಲ್ಲಿ ಅಸ್ಪೃಶ್ಯತೆಯನ್ನು ಯಾವ ರೀತಿಯಾಗಿ ಬಾಲ್ಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನುಭವಿಸಿದರು ಅನ್ನೋದನ್ನು ನಮಗೆ ತಿಳ್ಕೊಬೋದು. ದ ಎಸ್ಸೇ ಆಲ್ಸೋ ಹೋಲ್ಡ್ಸ್ ಅ ಮಿರರ್ ಟು ದ ರಿಜಿಡ್ ಕ್ಯಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ. ಈ ಒಂದು ಘಟನೆ
ಯಾವ ರೀತಿಯಾದಂತಹ ಭಾರತದಲ್ಲಿ ಇರುವಂತಹ ಜಾತಿ ಪದ್ಧತಿ ಅಂತ ಅತ್ಯಂತ ಕೀಳಾದಂತಹ ಭಾರತ ದೇಶದಲ್ಲಿರುವಂತಹ ಅತ್ಯಂತ ಕೀಳಾದಂತಹ ಜಾತಿ ಪದ್ಧತಿ ಬಗ್ಗೆ ಇರುವಂತಹ ಒಂದು ಘಟನೆಯಾಗಿದೆ. ದಿ ಸ್ಟೋರಿ ಕ್ಯಾನ್ ಆಲ್ಸೋ ಬಿ ರೆಡ್ ಆಸ್ ಒನ್ ಆಫ್ ದ ರೆಪ್ರೆಸೆಂಟೇಟಿವ್ ಟೆಕ್ಸ್ಟ್ ನರೇಟಿಂಗ್ ದ ಸ್ಟಿಗ್ಮಾ ಆಫ್ ಲಿವಿಂಗ್ ಆಸ್ ಆನ್ ಅನ್ಟಚಬಲ್. ಈ ಕತೆ ಒಬ್ಬ ಅಸ್ಪೃಶ್ಯನಾಗಿ ಒಬ್ಬ ಅನ್ಟಚಬಲ್ ಕ್ಯಾಸ್ಟಲ್ಲಿ ಹುಟ್ಟಿದಂಥ ಅಂಬೇಡ್ಕರ್ರು ಯಾವ ಯಾವ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು ಅನ್ನೋದ್ರ ಮೇಲೂ ಬೆಳಕನ್ನು ಚೆಲ್ಲುತ್ತೆ. ಡಾಕ್ಟರ್ ಅಂಬೇಡ್ಕರ್ ರೀಕಾಲ್ಸ್ ದ ಎಪಿಸೋಡ್ ಆಫ್ ಮೇಕಿಂಗ್ ಎ ಟ್ರೈನ್ ಜರ್ನಿ ಫ್ರಮ್ ಸತ್ರಾ ಟು ಗೋರೆಗಾ ವೇರ್ ಇಸ್ ಫಾದರ್ ವರ್ಕ್ಡ್ ಆಸ್ ಎ ಕ್ಯಾಶಿಯರ್. This situation happened when Ambedkar in his childhood, while he was traveling to Goregaon from Satra. ಯಾವಾಗ ಅಂಬೇಡ್ಕರ್ ಈ ಘಟನೆ ನಡೆದಿದ್ದು, ಅಂಬೇಡ್ಕರ್ ಅವರು ಸತ್ರಾದಿಂದ ಗೋರೆಗಾಂವ್ಗೆ ಯಾವಾಗ ಹೋಗ್ತಾಯಿದ್ರು, ಅವರ ಅಪ್ಪ ಅಲ್ಲಿ ರೈಲ್ವೇನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ದ ಈ ರೀಕಾಲ್ಸ್ ದ ಎಪಿಸೋಡ್ ಗೋರೆಗಾಂವ್ ವೇರ್ ಇಸ್ ಫಾದರ್ ವರ್ಕಿಂಗ್ ಆಸ್ ಎ ಕ್ಯಾಶಿಯರ್. ಕ್ಯಾಶಿಯರ್ ಆಗಿ ಅವ್ರ ಫಾದರ್ ವರ್ಕ್ ಮಾಡ್ತಾಯಿದ್ರು, ಅಲ್ಲಿ ನಡೆದಂತಹ ಘಟನೆ. ಅಂಬೇಡ್ಕರ್ ಈಸ್ ನಾಟ್ ಓನ್ಲಿ ಅಲೋನ್, ಇಲ್ಲಿ ಅಂಬೇಡ್ಕರ್ ಮಾತ್ರನೇ ಇರಲಿಲ್ಲ, ವಿತ್ ಹಿಸ್ ಬ್ರದರ್ ಆ್ಯಂಡ್ ಹಿಸ್ ಸಿಸ್ಟರ್ ಸನ್ ಹೆಡ್ಸ್ ಟುವರ್ಡ್ಸ್ ದ ಡೆಸ್ಟಿನೇಷನ್. ಈ ಗೋರೆಗಾಂವ್ಗೆ ಹೋಗ್ತಾ ಇರಬೇಕಾದ್ರೆ ಕೇವಲ ಅಂಬೇಡ್ಕರ್ ಮಾತ್ರನೇ ಇರಲಿಲ್ಲ, ಅವರ ಜೊತೆ ಅವರ ಅಣ್ಣ ಮತ್ತು ಅವರ ಅಕ್ಕನ ಮಕ್ಕಳು ಕೂಡ ಈ ಘಟನೆಯಲ್ಲಿ ಇರ್ತಾರೆ. ದಿಸ್ ಇಸ್ ಅಬೌಟ್ ದ ಇಂಟ್ರಡಕ್ಷನ್ ಆಫ್ ದ ಸ್ಟೋರಿ. ದ ಎಸ್ಸೇ ಎಕ್ಸ್ಪ್ಲೋರ್ಸ್ ದ ಪ್ರೆಸೆಂಟ್ ದ ಟೆಕ್ಸ್ಟ್ ಎಕ್ಸ್ಪ್ಲೋರ್ಸ್ ದ ಮೆನಿ ಆಸ್ಪೆಕ್ಟ್ಸ್ ಆಫ್ ಅನ್ಟಚಬಿಲಿಟಿ. ನಿಮಗೆ ಹಲವಾರು ರೀತಿಯಾದಂತಹ ಅನ್ಟಚಬಿಲಿಟಿಯ ಅಸ್ಪೃಶ್ಯತೆಯ ಹಲವಾರು ಭಾಗಗಳನ್ನು ಇಲ್ಲಿ ವಿವರಿಸಲಾಗಿದೆ. ಹೌ ಇಟ್ ಇಂಪ್ಯಾಕ್ಟೆಡ್ ಯಂಗ್ ಅಂಬೇಡ್ಕರ್ ಇನ್ ದಟ್ ಏಜ್. ಯು ಆಲ್ ನೋ ದಟ್ ಅಂಬೇಡ್ಕರ್ ಫಾಟ್ ಅಗೇನ್ಸ್ಟ್ ದ ಅನ್ಟಚಬಿಲಿಟಿ ಇನ್ ಎ ರ್ಯಾಡಿಕಲ್ ವೇ, ತುಂಬ ಪ್ರಬಲವಾಗಿ ವಿರೋಧಿಸಿದ್ರೆ ಅಂಬೇಡ್ಕರು ಅನ್ಟಚಬಿಲಿಟಿ ವಿರುದ್ಧ. ಈ ಕತೆ ತಾವು ಬಾಲ್ಯದಲ್ಲಿದ್ದಾಗ ಯಾವ ರೀತಿಯಾಗಿ ಅವರ ಮೇಲೆ ಇಂಪ್ಯಾಕ್ಟ್ ಆಯಿತು ಅನ್ನೋದಕ್ಕೆ ಕೂಡ ಇದೆ. ದಿಸ್ ಇಸ್ ದ ಇನ್ಹ್ಯೂಮನ್ ಪ್ರಾಕ್ಟೀಸ್ ಲೀವ್ಸ್ ಬಿಹೈಂಡ್ ದ ಸೀರಿಯಸ್ ಲಾಂಗ್ ಟರ್ಮ್ ಸೈಕಲಾಜಿಕಲ್ ಸ್ಕಾರ್ಸ್ ಆನ್ ಹಿಮ್. ಈ ಘಟನೆ, ಆನ್ ದ ವೇ ಟು ಗೋರೆಗಾಂವ್ ಘಟನೆ, ಇವರ ಮನಸ್ಸಿನ ಮೇಲೆ ಸಾಕಷ್ಟು ದಿನದವರೆಗೂ ಈ ಘಟನೆ ತುಂಬ ಜ್ಞಾಪಕದಲ್ಲಿತ್ತು. ಅದು ಸಾಕಷ್ಟು ಘಾಸಿ ಕೂಡ ಮಾಡ್ತು. ಅಮಾನವೀಯವಾದಂತಹ ಈ ಘಟನೆ ಸಾಕಷ್ಟು ಘಾಸಿ ಕೂಡ ಮಾಡ್ತು. ಹಿ ರೈಟ್ಸ್ ದಟ್ ದಿಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಕೇಮ್ ಆಸ್ ಎ ರೂಡ್ ಶಾಕ್ ಟು ಹಿಮ್ ಆ್ಯಂಡ್ ಹ್ಯಾಡ್ ಪ್ಲೇಡ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಮೋಲ್ಡಿಂಗ್ ಇಸ್ ಪರ್ಸನಾಲಿಟಿ. ಅಕಾರ್ಡಿಂಗ್ ಟು ಅಂಬೇಡ್ಕರ್, ಈ ಘಟನೆ ಮತ್ತು ಈ ಅಪಘಾತ ನನ್ನನ್ನು ಅತ್ಯಂತ ಜರೂರಾಗಿ ನನ್ನನ್ನು ಒಂದು ರೀತಿ ವೈಯಕ್ತಿಕವಾಗಿ ಒಂದಷ್ಟು ಬದಲಾವಣೆಯನ್ನು, ಒಂದಷ್ಟು ನಂಬಿಕೆಗಳನ್ನು, ಆಮೇಲೆ ಒಂದಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಫ್ರಮ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸ್ಟಾರ್ಟ್ ದ ಲೆಸನ್. ಪ್ಲೀಸ್ ರೀಡ್ ದ ಟೆಕ್ಸ್ಟ್ ಒನ್ಸ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಲೆಸನ್, ನಾಟ್ ಓನ್ಲಿ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ಆಲ್ ದೋಸ್ ಥಿಂಗ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಯು ವಾಂಟ್ ಟು ನೋ ಅಬೌಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಎಸ್ಸೇ ರಿಗಾರ್ಡಿಂಗ್ ದಿಸ್. ಈ ಎಸ್ಸೇ ಈ ಕೇವಲ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಮಾತ್ರ ಅಲ್ಲ,
ಇನ್ನು ಬೇರೆ ಎಲ್ಲ ಘಟನೆಗಳಿಂದ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಮುಖವಾದಂತಹ ಒಂದು ಎಸ್ಸೆ ಆಗಿದೆ. ಓಕೆ, ಥ್ಯಾಂಕ್ ಯು.